ಒಂದು ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದಂತಹ ಪ್ರಜ್ವಲ್ ರೇವಣ್ಣ ಕೊನೆಗೂ ಕೂಡ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಈಗ ಡೀಟೇಲ್ಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮೇ 31ಕ್ಕೆ ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಬೆಂಗಳೂರಿಗೆ ಬರೋದಕ್ಕೆ ಪ್ರಜ್ವಲ್ ಟಿಕೆಟ್ ಕೂಡ ಬುಕ್ ಮಾಡಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಇನ್ನು ಜರ್ಮನಿಯ ಮ್ಯೂನಿಕ್ ನಿಂದ ಬೆಂಗಳೂರಿಗೆ ಟಿಕೆಟ್ ಅನ್ನ ಪ್ರಜ್ವಲ್ ರೇವಣ್ಣ ಅವರು ಬುಕ್ ಮಾಡಿರುವಂತದ್ದು. ಮೇ 31ರ ಮಧ್ಯರಾತ್ರಿ ಬರ್ತಾರೆ ಪ್ರಜ್ವಲ್ ರೇವಣ್ಣ ಅನ್ನೋ ಮಾಹಿತಿ ಕೂಡ ಈಗ ಮಾಧ್ಯಮಗಳಿಗೆ ಸಿಗ್ತಾ ಇದೆ. ಇನ್ನು ಬೆಂಗಳೂರಿಗೆ ಬರ್ತಾ ಇದ್ದಂತೆ ಏರ್ಪೋರ್ಟ್ ನಲ್ಲೇ ಹಾಗಾದ್ರೆ ಲಾಕ್ ಆಗ್ಬಿಡ್ತಾರ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಶ್ನೆ ಕೂಡ ಈಗ ಕಾಡ್ತಾ ಇರುವಂತದ್ದು. ಇನ್ನು ಏರ್ಪೋರ್ಟ್ ನಲ್ಲೇ ಬಂಧಿಸಬೇಕು ಅಂತ SIT ಟೀಮ್ ಕೂಡ ಈಗ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಏರ್ಪೋರ್ಟ್ ನಲ್ಲೇ ಇಷ್ಟು ದಿನ SIT ಟೀಮ್ ಕಾಯ್ತಾ ಇತ್ತು. ಈಗ ಕೊನೆಗೂ ಕೂಡ ಅವರ ಶ್ರಮಕ್ಕೆ ಪರಿಶ್ರಮ ಪ್ರತಿಫಲ ಸಿಗುವಂತಹ ಒಂದು ರೀತಿಯ ಮುನ್ಸೂಚನೆ ಸಿಗ್ತಾ ಇರುವಂತದ್ದು. ಯಾಕಂದ್ರೆ 31ನೇ ತಾರೀಕು ಬರ್ತೀನಿ ಅಂತ ಈಗ ಪ್ರಜ್ವಲ್ ರೇವಣ್ಣ ನಿನ್ನೆ ಅವರು ಕೂಡ ವಿಡಿಯೋ ಮೂಲಕ ತಿಳಿಸಿದ್ರು. ಜೊತೆಗೆ ಈಗ 31ನೇ ತಾರೀಕು ಮಧ್ಯರಾತ್ರಿ ಬರ್ತಾರೆ ಅನ್ನೋ ಮಾಹಿತಿ ಈಗ ದೃಢವಾಗ್ತಾ ಇದೆ. ಯಾಕಂದ್ರೆ ಏರ್ಲೈನ್ ಬುಕ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು. ಬೆಂಗಳೂರಿಗೆ ಬರೋದಕ್ಕೆ ಪ್ರಜ್ವಲ್ ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ. ಲುಫ್ತಾನ್ಸಾ ಏರ್ಲೈನ್ಸ್ ಮೂಲಕ ಪ್ರಜ್ವಲ್ ಭಾರತಕ್ಕೆ ಬರುವಂತಹ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ. ಮ್ಯೂನಿಕ್ ನಲ್ಲಿ ಅಂದ್ರೆ ಜರ್ಮನಿಯ ಮ್ಯೂನಿಕ್ ನಲ್ಲಿ ಇದ್ರು ಇಷ್ಟು ದಿನ. ಈಗ ಅಲ್ಲಿಂದ ಟಿಕೆಟ್ ಅನ್ನ ಬುಕ್ ಮಾಡಿರೋದು ಸದ್ಯಕ್ಕೆ ಖಚಿತವಾಗ್ತಾ ಇದೆ. ಮೇ 31ನೇ ತಾರೀಕು ಬರ್ತೀನಿ ಅಂತ ನಿನ್ನೆ ಕೂಡ ವಿಡಿಯೋ ಮೂಲಕ ತಿಳಿಸಿದ್ರು. ಈಗ ಅದರಂತೆ ಮಧ್ಯರಾತ್ರಿ ಅಂದ್ರೆ ನಾಳೆ 31ನೇ ತಾರೀಕು ಮಧ್ಯರಾತ್ರಿ ಬರ್ತಾರೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇದೆ. ಹಾಗಾದ್ರೆ SIT ಅಧಿಕಾರಿಗಳ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ? ಪ್ರಜ್ವಲ್ ರೇವಣ್ಣ ಅವ್ರ ಏರ್ಪೋರ್ಟಿಗೆ ಬಂದ ತಕ್ಷಣ ಅವರನ್ನ ಅರೆಸ್ಟ್ ಮಾಡ್ಬಿಡ್ತಾರ, ಅಲ್ಲೇ ಲಾಕ್ ಮಾಡ್ಬಿಡ್ತಾರ? ಈ ರೀತಿಯಾಗಿ ಪ್ರಶ್ನೆ ಈಗ ಒಂದ್ ರೀತಿಯಾಗಿ ಕಾಡ್ತಾ ಇರುವಂತದ್ದು. ಅಶ್ಲೀಲ ವಿಡಿಯೋ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅವರು ಒಂದ್ ರೀತಿಯಾಗಿ ನಾಪತ್ತೆ ಆಗ್ಬಿಟ್ಟಿದ್ರು, ಗೋಸ್ಟ್ ಆಗ್ಬಿಟ್ಟಿದ್ರು. ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಯಾವ ಮಾಹಿತಿಯನ್ನ ಕೂಡ ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿರ್ಲಿಲ್ಲ. ಆದ್ರೆ ಒಂದು ಸೋಷಿಯಲ್ ಮೀಡಿಯಾ ಮೂಲಕ 7 ದಿನ ಟೈಮ್ ಕೊಡಿ ನಾನು ಬರ್ತೀನಿ ಅಂತ ಹೇಳಿದ್ರು, ಅದಾದ್ಮೇಲೂ ಕೂಡ ಬಂದಿರ್ಲಿಲ್ಲ. ಆದ್ರೆ ನಿನ್ನೆ ವಿಡಿಯೋ ಮೂಲಕ ನಾನು 31ನೇ ತಾರೀಕು ಬರ್ತೀನಿ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ರು. ಈಗ ಅದರಂತೆ ಈಗ ಬೆಂಗಳೂರಿಗೆ ಬರುವಂತಹ ಮಾಹಿತಿಯನ್ನ ಈಗ ಕೊಟ್ಟಿರುವಂತದ್ದು. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಯಾವ ಟೈಮಿಗೆ ಬರ್ತಾರೆ ಅನ್ನೋ ಮಾಹಿತಿಯನ್ನ ಏನಾದ್ರೂ ಈಗ ಪ್ರಜ್ವಲ್ ರೇವಣ್ಣ ಅವರು ಕೊಟ್ಟಿದಾರ? ಜೊತೆಗೆ SIT ನಡೆ ಯಾವ ರೀತಿಯಾಗಿರುತ್ತೆ? ಏರ್ಪೋರ್ಟಿಗೆ ಬಂದ ತಕ್ಷಣ ಏನಾದ್ರೂ ಲಾಕ್ ಮಾಡೋ ಸಾಧ್ಯತೆ ಇದೆಯಾ ಅಂತ ಡೀಟೇಲ್ಸ್ ಕೊಡೋದಾದ್ರೆ. ಚಂದನ, ನಿನ್ನೆ ಪ್ರಜ್ವಲ್ ರೇವಣ್ಣ ವಿದೇಶದಿಂದ ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋವನ್ನ ಹೊರಗಡೆ ಬಿಟ್ಟಿದ್ರು. ನಾನು SIT ಮುಂದೆ ಶುಕ್ರವಾರ ಬೆಳಗ್ಗೆ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಗುರುವಾರ ರಾತ್ರಿ ಮಧ್ಯರಾತ್ರಿ 12:30ಕ್ಕೆ ಜರ್ಮನಿಯ ಮ್ಯೂನಿಚ್ ನಗರದಿಂದ ಪ್ರಜ್ವಲ್ ರೇವಣ್ಣ ಬರ್ತಕ್ಕಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಇದೀಗ ಮ್ಯೂನಿಚ್ ನಗರದಿಂದ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಇದೀಗ ರಿಟರ್ನ್ ಟಿಕೆಟ್ ಸಹ ಪ್ರಜ್ವಲ್ ರೇವಣ್ಣ ಬುಕ್ ಮಾಡಿದ್ದಾರೆ. ಹೀಗಾಗಿ ಲುಫ್ತಾನ್ಸಾ ಏರ್ಲೈನ್ಸ್ ನಲ್ಲಿ ಅವರು ಪ್ರಯಾಣವನ್ನ ಮಾಡಬಹುದು, ವಾಪಸ್ ದೇಶಕ್ಕೆ ವಾಪಸ್ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ವಿಡಿಯೋವನ್ನ ಅವರೇ ಮಾಡಿದ್ರು, ವಾಪಸ್ ಬರ್ತೀನಿ SIT ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಅವರ ಈ ಒಂದು ಟಿಕೆಟ್, ರಿಟರ್ನ್ ಟಿಕೆಟ್ ಬುಕ್ ಏನಿದೆ ಅದು ವಾಪಸ್ ಬರಬಹುದು ಅನ್ನೋ ಒಂದು ನಿರೀಕ್ಷೆ ಏನಿದೆ ಅದು ಹೆಚ್ಚಾಗಿದೆ. ಸಹಜವಾಗಿ ಈಗಾಗಲೇ SIT ಅಧಿಕಾರಿಗಳು ಹುಡುಕಾಟವನ್ನ ನಡೆಸಿದ್ರು, ಅವ್ರ ಮೇಲೆ 4ಕ್ಕೂ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಹೀಗಾಗಿ SIT ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿಯೇ ಲಾಕ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಸಹ ಮಾಡ್ಕೊಳ್ತಿದ್ದಾರೆ. ಇವರು ಬಂದಂತಹ ಅಂದ್ರೆ ಇವರು ಗುರುವಾರ ಮಧ್ಯರಾತ್ರಿ ದೇಶ ವಾಪಸ್ ಆದ್ರೂ ಕೂಡ ನಾನು ಶುಕ್ರವಾರ ಬೆಳಿಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಯವರೆಗೂ ಕೂಡ ಪ್ರಜ್ವಲ್ ರೇವಣ್ಣಗೆ ಸಮಯಾವಕಾಶವನ್ನ ಕೊಡೋದು SIT ಅಧಿಕಾರಿಗಳು ಬಹುತೇಕ ಡೌಟ್. ಇವರು ಏರ್ಪೋರ್ಟ್ಗೆ ಬಂದು ಇಳಿದಿದ್ದಂತೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನ ಸಹ ಮಾಡ್ಕೊಳ್ತಿದ್ದಾರೆ. ಓಕೆ ನರಸಿಂಹಮೂರ್ತಿ, ಈಗ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರು ಬಂದ ತಕ್ಷಣ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗುತ್ತೆ, ಯಾವ್ಯಾವ ಪ್ರೋಸೆಸ್ ಮಾಡ್ತಾರೆ ಅಂತ SIT ಟೀಮ್? ಚಂದನ, ಈಗಾಗಲೇ ಅವರ ಮೇಲೆ 4 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ. ಹೀಗಾಗಿ ಅವ್ರನ್ನ ವಶಕ್ಕೆ ಪಡೆದ ಬಳಿಕ ಇಡೀ ದಿನ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಆ ಬಳಿಕ ಅವ್ರನ್ನ ಮಾನ್ಯ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ SIT ಕಸ್ಟಡಿಗೆ, ಅಂದ್ರೆ ಪೊಲೀಸ್ ಕಸ್ಟಡಿಗೆ ಪಡೆದುಕೊಳ್ಳೋ ಕೆಲಸವನ್ನ SIT ಅಧಿಕಾರಿಗಳು ಮಾಡಲಿದ್ದಾರೆ. ಅದು 10 ದಿನವೋ 14 ದಿನವೋ ಅದು ಗೊತ್ತಿಲ್ಲ. ಮಾನ್ಯ ನ್ಯಾಯಾಧೀಶರು ಎಷ್ಟು ದಿನ ಇವ್ರನ್ನ ಕಸ್ಟಡಿಗೆ ಕೊಡ್ತಾರೆ ಅಂತೇಳಿ. ಆ ಬಳಿಕ ಇವ್ರನ್ನ ಕಸ್ಟಡಿಗೆ ಪಡೆದುಕೊಂಡಂತ ಬಳಿಕ ಯಾವ್ಯಾವ ಅತ್ಯಾಚಾರ ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿದೆ ಆ ಎಲ್ಲಾ ಪ್ರಕರಣಗಳಲ್ಲೂ ಕೂಡ ಇವರು ಸ್ಪಾಟ್ ಮಾಚಾರನ್ನ ನಡೆಸ್ಬೇಕಾಗುತ್ತೆ. ಒಂದಷ್ಟು ಇವರ ಮೊಬೈಲ್ ಅನ್ನ FSLಗೆ ಕಳಿಸ್ಬೇಕಾಗುತ್ತೆ. ಹೀಗಾಗಿ ಒಂದಷ್ಟು
ಸಾಂದರ್ಭಿಕ ಸಾಕ್ಷಿಗಳು ಯಾವ್ಯಾವ ಸಿಗುತ್ತೆ ಅವೆಲ್ಲವನ್ನ ಕೂಡ ಕಲೆ ಹಾಕುವ ಕೆಲಸವನ್ನ ಕೂಡ ಮಾಡ್ಬೇಕಾಗುತ್ತೆ. ಆ ಕೆಲಸವನ್ನ SIT ಅಧಿಕಾರಿಗಳು ಪೊಲೀಸ್ ಕಸ್ಟಡಿಯಲ್ಲಿ ಎಷ್ಟು ದಿನ ಇರ್ತಾರೋ ಆ ದಿನಗಳ ಒಳಗಾಗಿ ಮಾಡಿ ಮುಗಿಸ್ಬೇಕಾಗುತ್ತೆ. ಹೀಗಾಗಿ ಆ ಕೆಲಸವನ್ನ ಅಧಿಕಾರಿಗಳು ಮಾಡಲಿದ್ದಾರೆ. ಹೀಗಾಗಿಯೇ ಈ ನಾಲ್ಕು ಪ್ರಕರಣಗಳಲ್ಲಿ ಪ್ರತ್ಯೇಕವಾಗಿ SIT ನಾಲ್ಕು ಪ್ರಕರಣಗಳನ್ನ ಗಣನೆಗೆ ತೆಗೆದುಕೊಂಡು ಹೆಚ್ಚಾಗಿ ಹೆಚ್ಚು ದಿನಗಳ ಕಾಲ ಇವ್ರನ್ನ ಕಸ್ಟಡಿಗೆ ಪಡೆದುಕೊಳ್ಳುತ್ತಾ ಅಥವಾ ಕೇವಲ 10ರಿಂದ 14 ದಿನಗಳ ಒಳಗೆ ಈ ನಾಲ್ಕು ಪ್ರಕರಣಗಳ ವಿಚಾರಣೆಯನ್ನ ಮಾಡಿ ಮುಗಿಸುತ್ತಾ ಅನ್ನೋದು ಗೊತ್ತಿಲ್ಲ. ಹೀಗಾಗಿ ಈ ಒಂದು ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದ್ದಾವೆ, ಸಂತ್ರಸ್ತೆಯರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಇದರ ಆಧಾರದ ಮೇಲೆ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿ ಪ್ರಜ್ವಲ್ ರೇವಣ್ಣ ವಿಚಾರಣೆಯನ್ನ ನಡೆಸೋದು, ಸ್ಪಾಟ್ ಮಾಜರ್ ಪ್ರಕ್ರಿಯೆಯನ್ನ ನಡೆಸೋದು, ಈ ಎಲ್ಲಾ ಕೆಲಸವನ್ನ SIT ಅಧಿಕಾರಿಗಳು ಈ ಪೊಲೀಸ್ ಕಸ್ಟಡಿಯಲ್ಲಿ ಅವಧಿಯಲ್ಲಿ ಇದ್ದಂತಹ ದಿನಗಳಲ್ಲಿ ಮಾಡಲಿದ್ದಾರೆ. ಓಕೆ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲಾ ಡೀಟೇಲ್ಸ್ಗಾಗಿ. ಓಕೆ, ಗಮನಿಸಬೇಕಾಗಿರೋದು ಇಲ್ಲಿ ಏನು ಅಂದ್ರೆ, ಒಂದು ವಾರದ ಹಿಂದೆನೆ ಕೂಡ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ತಾತ ದೇವೇಗೌಡರು ಅವ್ರು ಕೂಡ ಪತ್ರ ಬರೆದಿದ್ರು, ನೀನ್ ಬರ್ಲೇಬೇಕು ಇಲ್ಲ ಕುಟುಂಬದಿಂದ ನೀನು ಬಹಿಷ್ಕಾರ ಹಾಕ್ಬೇಕಾಗುತ್ತೆ ಅನ್ನೋ ಬೆದರಿಕೆಯನ್ನ ಕೂಡ ಕೊಟ್ಟಿದ್ರು. ಅದಾದ್ಮೇಲೆ ವಿದೇಶಾಂಗ ಇಲಾಖೆ ಕೂಡ ನೋಟಿಸ್ ಕೊಟ್ಟಿತ್ತು, ನಿಮ್ಮ ಪಾಸ್ಪೋರ್ಟ್ ಅನ್ನ ರದ್ದು ಮಾಡ್ಬೇಕಾಗತ್ತೆ, ಲೈಫ್ ಟೈಮ್ ರದ್ದಾಗುತ್ತೆ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿದ್ರು. ಈಗ ಹಾಗಾದ್ರೆ ದೇವೇಗೌಡರ ಮಾತಿಗೆ ಬೆಲೆ ಕೊಟ್ಟು ಬಂದ್ರ ಅಥವಾ ವಿದೇಶಾಂಗ ಇಲಾಖೆ ಕೊಟ್ಟಿರುವಂತಹ ನೋಟಿಸ್ಗೆ ಹೆದರಿ ಏನಾದ್ರೂ ಬರ್ತಾ ಇದಾರ ಅನ್ನೋ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಸಾರ್ವಜನಿಕ ವಲಯದಲ್ಲಿ. ಎಸ್, May 31 ರಾತ್ರಿ ಬರ್ತಾರೆ ಅನ್ನೋ ಮಾಹಿತಿ ಇದೆ. May 31 ಬೆಳಿಗ್ಗೆ 10:30 SIT ಲಾಕ್ ಮಾಡೋ ಸಾಧ್ಯತೆ ಕೂಡ ಇದೆ. ಬಿಸ್ನೆಸ್ ಕ್ಲಾಸ್ ಟಿಕೆಟ್ ನಲ್ಲಿ ಪ್ರಜ್ವಲ್ ಅವರು ಈಗ ಟಿಕೆಟ್ ಬುಕ್ ಮಾಡಿರುವಂತದ್ದು May 31 ಮಧ್ಯರಾತ್ರಿ 12:30 1:30 ಹೊತ್ತಿಗೆ ಅವ್ರು ಬರ್ತಾರೆ ಅನ್ನೋ ಮಾಹಿತಿ ಇದೆ. ಈಗ May 31 ಬೆಳಿಗ್ಗೆ ಹಾಗಾದ್ರೆ SIT ಟೀಮ್ ಅರೆಸ್ಟ್ ಮಾಡುತ್ತಾ, ಈ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಬಿಸ್ನೆಸ್ ಕ್ಲಾಸ್ ನಲ್ಲಿ ಅವರು ಟಿಕೆಟ್ ಅನ್ನ ಬುಕ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ.